ಐಪಿಎಲ್ ಪಂದ್ಯವನ್ನ ಮೀರಿಸುವಂತ ಆಟ ಧಾರವಾಡದಲ್ಲಿ ಡಿಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ತೋರಿಸಿದೆ. ಇಂದು ನಡೆದ ಕೆಒಡಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯದಲ್ಲಿ ಹೆಗ್ಡೆ ಲಯನ್ಸ್ ತಂಡ ಕಪ್ ತನ್ನ ಮುಡಿಗೆ ಇರಿಸಿಕೊಂಡಿದೆ. ಇನ್ನು ಹೆಗ್ಡೆ ಲಯನ್ಸ್ ತಂಡ ಟಾಸ್ಕ್ ಇದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ಗೆ ಎಸ್ ಕೆ ವಾರಿಯರ್ಸ್ ತಂಡ 8 ಓವರ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 75 ರನ್ ಕಲೆ ಹಾಕಿತ್ತು. ಅನಂತರ ಎರಡನೇ ವಿನ್ನಿಂಗ್ಸ್ನಲ್ಲಿ ಆರಂಭಿಸಿದ ಹೆಗ್ಡೆ ಲಯನ್ಸ್ ತಂಡ ಸುಲಭವಾಗಿ ರನ್ ಕಲೆ ಹಾಕುತ್ತಾ ಗೆಲುವಿನತ್ತ ನಡೆಯಿತು. ಕೊನೆಯಲ್ಲಿ 2 ವಿಕೆಟ್ ನಷ್ಟಕ್ಕೆ 76 ರನ್ ಬಾರಿಸುವ ಮೂಲಕ ಗೆಲುವು ಸಾಧಿಸಿತು. ಹೆಗ್ಡೆ ಲಯನ್ಸ್ ಪರ ಓಪನಿಂಗ್ ಬ್ಯಾಟಿಂಗ್ ಮಾಡಿದ ತಂಡದ ನಾಯಕ ರಾಮು ಮತ್ತು ಉಪನಾಯಕರಾದ ಪುಂಡಲೀಕ್ ಭರ್ಜರಿ ಬ್ಯಾಟಿಂಗ್ ಮೂಲಕ 2021ರ ಡಿಪಿಎಲ್ ಪ್ರೀಮಿಯರ್ ಲೀಗ್ನಲ್ಲಿ ಜಯ ಗಳಿಸುವ ಜೊತೆಗೆ ಕಪ್ ಗೆದ್ದು ಸಂಭ್ರಮಿಸಿತು. ಅಲ್ಲದೆ ಫೈನಲ್ ಪಂದ್ಯ ಗೆಲುವು ಪಡೆದ ಕೂಡಲೇ ಹೆಗ್ಡೆ ಲಯನ್ಸ್ ತಂಡದ ಮಾಲೀಕರಾದ ಗಿರೀಶ್ ಹೆಗ್ಡೆ ಮತ್ತು ತಂಡದ ಆಟಗಾರರು ಈ ಗೆಲುವಿಗೆ ಡಿಜೆ ಸಾಂಗ್ಗೆ ಸ್ಟೆಪ್ ಹಾಕುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸ ವ್ಯಕ್ತಪಡಿಸಿದರು. ಅನಂತರ ತಂಡದ ಎಲ್ಲ ಆಟಗಾರರು ಕಪ್ ಎತ್ತಿ ತೋರಿಸುವ ಮೂಲಕ ಸಂಭ್ರಮಿಸಿದರು.